ಮೂರು ಕರಡಿನೇ ಸಾಕಂಡಿದೆ ಸರ್, ನನ್ನಿಂದ ನಾಯಿ ಬಂದಂಗ್ ಬರೋ ಕರಡಿ, ಬಾಯಾಗೆ ಜೊಲ್ ಎಲ್ಲ ಇಳಿತಾ, ಪ್ರಾಣನೇ ಇಲ್ಲ ಎದ್ದೇಳಕ್ಕೆ, ಶಕ್ತಿನೇ ಇಲ್ಲ. ಹಂಗೆ ರೆಡಿ ಆಯ್ತು, ಹಾವು ಬ್ರೆಡ್ ಹಾಲು ಇವೆಲ್ಲ ಕೊಡಕ್ ಅನ್ಕೊಂಡು ಅವಾಗ ಜಾಂಬೋ ಅಂತ ಕೂಗಿದ್ವಿ. ಕರಡಿ ಅಲ್ಲೆಲ್ಲ ಸಂದೇಗಿ ಸರ್, ಬಂದಂಗೆ ಕುಣಿಯೋದಂಗೆ ಬಿ ಬಿ ಎಂ ಪಿದು ವರ್ಕ್ ಬಂತು, ಅತ್ಲಾಗ ಹೋದೆ. ಅವಾಗ ಇತ್ಲ ಹೋರಾಟಕ್ಕೆ ಕರಡಿ ಮೂರನ್ನು ಸತ್ತೋಗಿದ್ವು, ವಿಷ ಹಾಕಿದ್ರು ಅದಕ್ಕೆ. ಕಬಿನ ಒಳಗೆ ಟೈಗರ್ ಪೇಂಟಿಂಗ್ ಮಾಡಬೇಕಂತ ಕರೆಸಿದ್ರು, ದೊಡ್ಡ ವಾಲ್ ಸರ್ ಅದು. ಅದು ಯಾಕಂದ್ರೆ ಲಕ್ಷಾಂತರ ಜನ ಟೂರಿಸ್ಟ್ ಬರ್ತಾರ ಜಾಗಕ್ಕೆ. ಇದು ಇಂಡಿಯಾದಾಗೆ ಎಷ್ಟು ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರು, ಆರ್ಟಿಸ್ಟ್ಗಳು, ಯಾರ ಪ್ರತಿಯೊಬ್ಬರು ನೇಚರ್ ಲವರ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿಗೆ ಬರ್ತಾರೆ ಕಬಿನಿಗೆ. ನನಗೆ ಅಲ್ಲಿ ಟೈಗರ್ ಪೇಂಟಿಂಗ್ ಮಾಡಕ್ಕೆ ಹೇಳಿದ್ರು, ವಾಲ್ಗೆಲ್ಲ ಸರ್ವೆ ಎಲ್ಲ ಕಟ್ಕೊಂಡು ಏನು ಮಾಡ್ಬೇಕು ಸರ್, ಹಿಂಗಿರುತ್ತೆ ಅದು ದೊಡ್ಡ ವಾಲ್ ಹಿಂಗಿರುತ್ತೆ ಅದು, ಆದ್ರೆ ಟೈಗರ್ನ ಜೀವಂತ ಮಾಡ್ಬೇಕು. ಅದನ್ನು ಮಾಡಿ ಸೂಪರ್ ಅನ್ಸ್ಕೊಂಡು ಬಂದೆ ಸರ್. ಈಗ ಎಷ್ಟೋ ಜನ ಪ್ರೊಫೈಲ್ ಎಲ್ಲ ಆ ಬರೇ ಟೈಗರ್ ಪೇಂಟಿಂಗೇ ಇರುತ್ತೆ. ಎಷ್ಟೋ ಜನ ನನಗೆ ಫ್ರೆಂಡ್ಸು, ನನ್ನ ಹೆಸರು ವೈಲ್ಡ್ ಲೈಫ್ನಾಗೆ ಆರ್ಟಿಸ್ಟ್ಗಳಿಗೆ ಗೊತ್ತಿಲ್ಲದವ್ರು ಯಾರು ಇಲ್ಲ, ಫೋಟೋಗ್ರಾಫರ್ಗಳು ಆಲ್ಮೋಸ್ಟ್ ಒಂದು ಅರ್ಧ ಭಾಗಕ್ಕಂತ ನಾನು ಗೊತ್ತಿದ್ದೀನಿ. ನಾನು ಪರಿಚಯ ಇದ್ದೀನಿ ಆಫೀಸರ್ಗಳಿಗೆಲ್ಲರಿಗೂ ಪರಿಚಯ ಇದ್ದೀನಿ, ಫಾರೆಸ್ಟ್ ಆಫೀಸರ್ಗಳಿಗೆ. ನಾನು ಅವ್ರಿಗೆ ಗೊತ್ತಿರೋದು ಅವ್ರ ಹೆಸರು, ನನ್ನ ಹೆಸರು ಗೊತ್ತಿರುತ್ತೆ. ಏಕರೇ ವ್ಯವಸ್ಥೆ ನೋ ಗುರು, ಬಣ್ಣನೇ ನನ್ನ ಗುರು. ನನಗೆ ಇದಕ್ಕೆಲ್ಲ ಭಾಳ ಪ್ರೇರಣೆ ಕೊಟ್ಟಿದ್ದು ಡಾಕ್ಟರ್ ರಾಮಚಂದ್ರನ್ನ ಡಾಕ್ಟರ್ ಅಂತಿದ್ರು ಸರ್. ಅವಾಗೆಲ್ಲ ಕಟಿಯವರೇ ಹೊತ್ಕೊಂಬರ್ತಿದ್ದೆ, ಕಟಿಯವರೇ ಹೊತ್ಕೊಂಬಂದು ಅವ್ರ ಮನೆ ಮುಂದೆ ನಿಲ್ಲಿಸಿದ್ದೆ ಬಾಗ್ಲಲ್ಲಿ. ಅವರು ನಮ್ಮ ದುರ್ಗಕ್ಕೆ ಭಾಳ ಹೆಸರಾಂತ ಡಾಕ್ಟ್ರು, ಮತ್ತು ಅವರಂಥ ಹುಚ್ಚರು ಇನ್ನೊಬ್ರು ಇಲ್ಲ. ಹುಚ್ಚರು ಅಂದರೆ ಆ ಥರ ಅಲ್ಲ ಸರ್, ಅವ್ರಿಗೆ ಭಾಳ ಮಧುಕರ ನಾಯಕನ ಬಗ್ಗೆ ಭಯಂಕರ ಪ್ರೀತಿ. ಅವರು ಬೇಲೂರು ಸರ್ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ರಾಮಚಂದ್ರ ಯಾಕೆ ಅಂತಾರೆ ಅಂತ. ಯಾಕಂದರೆ ಅವರು ಅಂಥ ಡಾಕ್ಟ್ರುಗಳು, ಅವ್ರ ಮನೆ ತುಂಬ ಬರೀ ಬುಕ್ಕುಗಳೇ, ಮತ್ತು ಅವ್ರು ಸಖತ್ ನಾಟಕ ಆಡೋರು. ಆ ನಾಟಕದ ಹುಚ್ಚಿಂದ ಡಾಕ್ಟ್ರ ವೃತ್ತಿಗೆ ಇದು ರಿಸೈನ್ ಮಾಡಿದ್ರು ಅವರು. ಹ್ಞೂ, ಸರ್ಜನ್ ಆಗಿದ್ರು ಸರ್, ಡಿಸ್ಟ್ರಿಕ್ಟ್ ಸರ್ಜನ್ ಆಗಿದ್ರು ಅವರು. ನಾಟಕದ ಹುಚ್ಚಿ ಹಿಡ್ಕೊಂಡು ಮದಕರ್ನ ಹಾಕಂದು ಸರ್ಜನ್ ಕೆಲಸನೇ ಬಿಟ್ರು. ಹಾಂ, ಡ್ರಾಮಾಕ್ಕೋಸ್ಕರ. ಅವ್ರ ಮನೆ ಮುಂದೆ ಕಟ್ಟಿಗೆ ನಿಲ್ಲಿಸ್ತಿದ್ದೆ, ಅವ್ರು ಸಿಗರೇಟ್ಸ್ ಎತ್ಕೊಂಡು ಉಗುಳಕ್ಕಂತ ಬಂದರು. ನಾನು ಕುತ್ಕೊಂಡು ಡ್ರಾಯಿಂಗ್ ಬರಿತಾ ಇದ್ದೆ ಕೆಳಗಡೆ ಕುತ್ಕೊಂಡು. ಅಲ್ಲಿ ಕಟ್ಟಿಗೆವರೇ ದಿನ ಬಂದು ಯಾರು ಮಾರಾಟ ಮಾಡಿರ್ತೀನಲ್ಲ, ಬಂದು ತಗೊಂಡು ಅವ್ರ ಜನ ಅಲ್ಲಿ ಬರಿತಾ ಇದ್ದೆ. ಏ, ಏನು ಬರಿತೀವಿ, ಬರ ಒಳಕ ಅಂತಂದ್ರೆ ತಗೊಂಡು ಹೋದೆ. ಡ್ರಾಯಿಂಗ್ ಸರ್, ಏನು ಡ್ರಾಯಿಂಗ್? ಹೌದಲ್ಲ, ಚೆನ್ನಾಗಿ ಬರ್ದ್ಯಾ, ಬರ ನಮ್ಮದು ನಾಲ್ಕು ಗಂಟೆ ದಿವಸ ಹಿಂಗೆ ಬರಿತೇನೋ ಅಂದರು. ಹ್ಞೂ ಹ್ಞೂ. ಅವಾಗಿನ್ನ ನನಗೆ ಬ್ಯಾನರ್ ಸಣ್ಣ ಪುಟ್ಟ ಬರಿತಿದ್ದೆ, ಎ ಬಿ ಪಿ ಅವೆಲ್ಲ ಬರಿತಿದ್ದೆ ಅಷ್ಟೇ, ಪೇಂಟಿಂಗ್ಗಳು ಇನ್ನೂ ಬಣ್ಣ ಮುಟ್ಟಿದ್ದಿಲ್ಲ. ಬರಿತೇನೋ ಅಂದರು. ಹ್ಞೂ ಸಹ ಬರಿತೀನಿ ಅಂದೆ. ಬಾಯಿಲ್ಲ ಅಂತೇಳಿ ಒಂದು 100 ರೂಪಾಯಿ ಕೊಟ್ಟರು ಬಣ್ಣ ತರೋಗಂತ. ಅವ 100 ರೂಪಾಯಿ ನೋಟ್ಕೊಂಡು ನೋಡಿದ್ರೆ ನಮಗೆ ಇದಾಗುತ್ತೆ. 100 ರೂಪಾಯಿ? ಹ್ಞೂ, ಅಪರೂಪ, ನಮ್ಗೆ ನೋಡೇ ಇರಲಿಲ್ಲ ಅದು ಹೆಂಗೈತಂತ. 100 ರೂಪಾಯಿ ಕೊಟ್ಟಿದ್ರು ಸರ್ ಅವಾಗ. ಆಮೇಲೆ ಬಣ್ಣ ತಂದು 90 ರೂಪಾಯಿ ಬರೆದಿದ್ದೆ. ನನಗೆ ಈಗಲೂ ಬಣ್ಣ ಕೊಟ್ಟರೆ ಆ 90 ರೂಪಾಯಿ ಬರೋಕ್ಕೆ ನನಗೆ ಬರೋಲ್ಲ, ಹಂಗೆ ಬರೆದಿದ್ದೆ ಅವಾಗ. ದೊಡ್ಡ ಫ್ರೇಮ್ ಹಾಕಿಸಿ ಇದ್ರಾಗ ಇಟ್ಕೊಂಡಿದ್ರು. ಅವ್ರು ರೀಸೆಂಟಾಗಿ ತಿರೋದ್ರು, ಇಲ್ಲಾಂದ್ರೆ ಅವರು ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೆ. ನಾನು ಡಾಕ್ಟರ್ ತಿರೋದ್ರು. ನಾನು ಹ್ಯಾಂಡ್ ರೆಡಿ ಆಗೋಕ್ಕೆ ಮೇನ್ ಕಾರಣ ಡಾಕ್ಟರ್ ರಾಮಚಂದ್ರನ್ ಡಾಕ್ಟರ್. ಹಾಂ, 100 ರೂಪಾಯಿ ಮಾಡಲ್ಲ. ಅವ್ರು ಸಾಕಷ್ಟು ನನ್ನ ಹತ್ರ ಪೇಂಟಿಂಗ್ ಮಾಡಿಸಿದ್ರು. ಅವ್ರು ಎಲ್ಲೆಲ್ಲಿ ನಾಟಕ ಆಡ್ತಾರೆ ಅಲ್ಲೆಲ್ಲ ಕಟೌಟ್ ನಂದೇ, ಅವ್ರದ್ದು ನಾಟಕದ್ದು. ಹಾಂ, ಎಲ್ಲ ಕಟೌಟ್ ಎಲ್ಲ ನಾನೇ ಬರಿತಿದ್ದು. ಹಂಗಾಗಿ ನನಗೆ ಭಾಳ ಹ್ಯಾಂಡ್ ಅವರು. ಮತ್ತು ಬಿ ಎಡ್ ಸ್ಟೂಡೆಂಟು, ಅವಾಗೆಲ್ಲ ಟೀಚಿಂಗ್ ಏಡು, ಟೀಚಿಂಗ್ ಏಡ್ ಬೇಕೇ ಬೇಕಲ್ಲ ಡ್ರಾಯಿಂಗು. ಕ್ಲಾಸ್ ಮಾಡೋಕೆ ಹೋಗ್ತಾರಲ್ಲ, ನಮ್ಮ ಮನೆಗೆ ಹಿಂಡಿಂಡು ಬರೋ ಜನ. ಯಾವಾಗ 100 ರೂಪಾಯಿಗೆ ಒಂದು ಟೀಚಿಂಗ್ ಏಡ್ ಬರ್ಕೊಡ್ತಿದ್ದೆ. ಅವ್ರು ಬಂದು ಭೀಮ ಹಿಂಗಿದ್ದ ಹಿಂಗೆ ಸ್ಟೋರಿ ಹೇಳೋರು, ಹಂಗೆ ನಾನು ಸ್ಕೆಚ್ ಅವ್ರದ್ದು. ಅವರೇ ನನಗೆ ಮುಕ್ಕಾಲು ಭಾಗ ನಾನು ರೆಡಿ ಆಗಕ್ಕೆ ಅವರು ಕಾರಣ. ಬಿ ಎಡ್ ಸ್ಟೂಡೆಂಟು, ನಮ್ಮ ಮನೆ ಜಾತ್ರೆ ಆಗಿರೋದು. 100 ರೂಪಾಯಿ 100 ರೂಪಾಯಿ ಒಂದು ಡ್ರಾಯಿಂಗ್, ದಿನ ಒಂದು 100 ಅಂತ ಬರೀತಿದ್ದೆ ವೃತ್ತಿ ಸರ್. ಪೇಂಟಿಂಗ್ ಸರ್ ಲೆಕ್ಕನೇ ಇಲ್ಲ. ಅವು ಎಲ್ಲೆಲ್ಲಿಗೆ ಹೋಗಿದ್ದೆ, ಎಷ್ಟೆಷ್ಟು ಆರ್ಟ್ ಗ್ಯಾಲ್ರಿಗಳಿಗೆ ಇದಾವೋ ಗೊತ್ತಿಲ್ಲ. ಅಷ್ಟು ಕಡೆ ಮಾಡಿದ್ದೀನಿ ನಾನು. ಎಲ್ಲ ಕಮ್ಮಿ, ಎಲ್ಲ ಯಾವ ಗೋಡೆ ಬಿಟ್ಟಿಲ್ಲ ಸರ್. ಭೀಮಗಡದಿಂದ ಕಂಪ್ಲೀಟ್ ಗೋಪಿನಾಥಂ ತನಕನೂ ಮುಗಿಸ್ಕೊಂಡು ಹೋಗ್ಬಿಟ್ಟೆ. ಹ್ಞೂ, ಅಲ್ಲೇ ಇದ್ದೆ ಸರ್, ವೀರಪ್ಪನ ಕಾಡು ಅಲ್ಲೇ ಇದ್ದೆ ನಾನು. ಅಲ್ಲಿ ಇದೈತಲ್ಲ ಐ ಬಿ ಫಾರೆಸ್ಟ್, ಐ ಬಿ ಜಂಗಲಾಡ್ ಜಂಗಲ. ಹಾಂ, ಅಲ್ಲೇ. ಹಾಂ, ಅಲ್ಲೇ ಅಲ್ಲೇ ಇದೆ, ಉಳ್ಕೊಂಡಿದ್ದೆ ಒಂದು 40 ದಿನ ಅಲ್ಲೇ ಇದೆ. ಹಾಂ, ಜಂಗಲಾಡ್ದಂಗೆ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಬೇಜಾರಾಯ್ತು ಅಂದರೆ ಅವರೆಲ್ಲ ವೀರಪ್ಪನ ಜಾಗಗಳಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಮಗೊಂಥರ ಖುಷಿಯಾಗಿದೆ, ಬರೀ ವೀರಪ್ಪನ ಯಾವ ಕಥೆಗೆ ನೋಡ್ತಿದ್ವಿ, ಕಾಡು ನೋಡ್ಬಿಟ್ಟಲ್ಲ ಅಂತ. ಯಾಕಂದ್ರೆ ನನಗೆ ಭಾಳ ಆಸೆ ಇತ್ತು ಒಂದು ಸರಿ ವೀರಪ್ಪನ ಕಾಡು, ಒಂದು ಗಿಡನಾದ್ರು ನೋಡ್ಬೇಕಂತ. ಇಡೀ ಗುಡ್ಡನೇ ನೋಡ್ಕೊಂಬಂದೆ. ಗ್ರೇಟ್ ಸರ್, ಇಷ್ಟೊಂದು 1000 ಪೇಂಟಿಂಗ್? ಏ, ಜಾಸ್ತಿನೇ ಇದೆ ಸರ್, ಲೆಕ್ಕನೇ ಇಲ್ಲ. ಬೇರೆ ಬಿ ಎಡ್ನವೇ ಹೆಚ್ಚಕಮ್ಮಿ ಒಂದು 5000 ಮೇಲೆ ಹೋಗಿದ್ದವು. ಕತೆಗಳು ದೊಡ್ಡ ದೊಡ್ಡ ಪೇಂಟಿಂಗ್ ಮಾಡ್ಕೊಡೋ, ಲಾಸ್ಟಿಗೆ ಸಬ್ಮಿಟ್ ಮಾಡ್ಬೇಕಲ್ಲ ಅಂಥವೇ. ಹ್ಞೂ, ಚಿತ್ರ ಬರೆಯೋದು ಅವೇ ಹೆಚ್ಚು ಕಮ್ಮಿ. ಅವರು 20 ವರ್ಷ ಅವರು ಬೇರೆ ಚಾರ್ಟ್ ಬರ್ದಿನ್ನು. ಅಲ್ಲಿಗೆ ಎಷ್ಟಾಗ್ಬೋದು ಲೆಕ್ಕ? 2 ಕಾಲೇಜಿಂದ 150 ಜನ ಸ್ಟೂಡೆಂಟ್ ಇರೋರು. 20 ವರ್ಷ? ಹ್ಞೂ, 20 ವರ್ಷ. ಅಯ್ಯೋ, ಸಿಕ್ಕ 1000? ಹ್ಞೂ, ಲೆಕ್ಕನೇ ಇಲ್ಲ. ಜೊತೆಗೆ ಇವೆಲ್ಲ? ಹ್ಞೂ, ಇವೆ. ಬಟ್ ಫೋಟೋಗ್ರಫಿ ನಿಮ್ದು? ಫೋಟೋಗ್ರಫಿ ನಾನು ಸರ್. ಇಲ್ಲಿ ಗೊತ್ತಾಯ್ತು ನೋಡಿ ಸರ್, ಇದೊಂದು ಫೋಟೋ. ಅವಾಗ ಸಣ್ಣದೊಂದು ರೋಲ್ ಕ್ಯಾಮ್ರಾ ತಂದಿದ್ದೆ. ಹುಚ್ಚು, ಜೋಗಿಮಟ್ಟಿ ಫೋಟೋ ತೆಗಿಬೇಕಂತ ಹುಚ್ಚು ಅವಾಗಿಂದ. ಇದು ಯಾರು ಮನೆ ಪ್ರಿಂಟ್ ಹಾಕ್ಸ್ಕೊಂಡಿದೆ ಏನಕ್ಕ? ಈಗ ಭಾರಿ ಕಾಡು ಬೆಳೆದಾಯ್ತು, ಈಗ ಏನಿಲ್ಲ ಇದು. ಅವಾಗ ಬೈಲ್ ಗುಡ್ಡ ಇದು ಜೋಗಿಮಟ್ಟಿ, ಇವಾಗ ನಿಮ್ಗೆ ಕಾಡು ಕಾಣುತ್ತೆ ಅಷ್ಟೇ.
ಅವಾಗ ಯಾವ ಕಾಡು ನೀರಿಲ್ಲ, ಎಲ್ಲ ಫುಲ್ ಬಟಾಂಬೈಲು ಬಟಾಂಬೈಲು. ಇದೊಂದು ಫೋಟೋ ಇಲ್ಲೆಲ್ಲ ಬಿದ್ದಿತ್ತು. ಸೊ ಇದು ಬಿಗಿನಿಂಗ್ ಡೇಸ್ ಫೋಟೋ. ಹ್ಞೂ, ನೀವು ತೆಗ್ದಿರೋ? ಹ್ಞೂ, ಅವಾಗ ಭಾಳ ಹುಚ್ಚು. ಬರೀ ರೋಲ್ ಹಾಕ್ಸ್ಕೊಳೋದು, 10 ರೂಪಾಯಿ ಕೊಟ್ಟು ರೋಲ್ ತರೋದು, ಹೋಗಿ ಫೋಟೋ ತಗೊಂಬರೋದು. ಬರೀ ಜೋಗಿಮಿಟ್ಟೆ ಫೋಟೋ ತಗೊಳೋದೆ, ಇನ್ಯಾವುದು ಇಲ್ಲ. ಮತ್ತು ಬೆಟ್ಟ ಗುಡ್ಡ, ಬೆಟ್ಟದಾಗಂತೂ ಒಂದು ಹೆಚ್ಚು ಕಮ್ಮಿ ಇಲ್ಲ, ನಂತರ ಒಂದು 50,000 ಮೇಲೆ ಫೋಟೋಗ್ರಫಿ ಇದೆ. ನಂತರ ದುರ್ಗದ ಬೆಟ್ಟ, ದುರ್ಗದ ಬೆಟ್ಟದ್ದು ನಿಮ್ಗೆ ಒಂದಕ್ಕಿಂತ ಒಂದೊಂದು ಆ್ಯಂಗಲ್ ಅದು ನೋಡಿ. ನೀವು ಫೋಟೋಗ್ರಫಿ ಅಂತ ಅನ್ನೋದ್ರಿ, ಪೇಂಟಿಂಗ್ ಅನ್ಬೋದು, ಆ ಥರ ಫೋಟೋಗ್ರಫಿ ನನ್ನ ಹತ್ರ ಇದು. ಆದರೆ ಈ ಕೋಟೆ ಫೋಟೋ ತೆಗಿಯೋಕ್ಕಾಗಲ್ಲ. ಗಿಡ ಮರ ಎಲ್ಲ ಸಮೃದ್ಧ ಬೆಳ್ಕೊಂಬಿಡ್ತು, ಕಾಡು ಬೆಳೆದಂಗೆ ಬೆಳೆದೈತಿ, ಜೋಗಿಮಿಟ್ಟೆ ಆದಂಗೆ ಆಗೈತಿ. ಬೆಟ್ಟ ಮಾನ್ಯುಮೆಂಟ್ ಮುಂದೆ ಎಲ್ಲ ದೊಡ್ಡ ದೊಡ್ಡ ಮರ ಬೆಳೆದವು, ಅದನ್ನು ಕಡಿಬೇಕು. ಆದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಅದನ್ನು ತಗೋಬೇಕು, ಅದನ್ನು ಯಾಕಂದ್ರೆ ಮಾನ್ಯುಮೆಂಟ್ರಿ ಉಳಿಬೇಕು. ಮರ ಮುಖ್ಯ ಅಲ್ಲ ನಮಗೆ, ಮರ ಬೇಕು, ಕಾಡಲ್ಲಿರಬೇಕು, ಮಾನ್ಯುಮೆಂಟ್ರಿ ಮುಂದೆ ಅಲ್ಲ ಅದು. ಹೌದು ಸರ್, ಮತ್ತೆ ಕೋಟೆ ಎಲ್ಲ ಬೇರೆಲ್ಲ ಹೋದ್ಮೇಲೆ ಕೋಟೆ ಸಡ್ಲಾಗಿ ಬೀಳಲ್ಲ, ಬಿಡ್ದೋಗುತ್ತೆ. ಎಲ್ಲ ಎಮ್ ಆರ್ ಆಗಿ ಬೆಳೆದಿದ್ದವು. ಮುಂದೆ ಒಂದು ದಿನ ಕೋಟೆ ಸ್ಮಾರಕಗಳೆಲ್ಲ ನಶಿಸಿ ಹೋಗೋದ್ರಗಂತೂ ಎರಡು ಮಾತಿಲ್ಲ. ಯಾಕಂದ್ರೆ ಕೋಟೆ ಸೌಂದರ್ಯನೂ ಹೊರಟೋಗುತ್ತೆ. ಆ ಮಾನ್ಯುಮೆಂಟ್ರಿ ಮುಂದೆ ತುಂಬ ದೊಡ್ಡ ಮರ ಬೆಳೆದ್ರೆ ಕೋಟೆ ಸೌಂದರ್ಯನೂ ಹೊರಟೋಗುತ್ತೆ. ಹಳೆ ನಾಗರವನ್ನು ಫಿಲಮ್ ನೋಡ್ರಿ, ಹೆಂಗಿದೆ ಕೋಟೆ, ಹಾ ಖಾಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಕೋಟೆ ನೋಡಕ್ಕೆ ಎರಡು ಕಳ್ಸ ಅನ್ನೋದು. ಈಗ ನೋಡ್ರಿ ಕಾಡು, ಪುಣ್ಯ ಭೂಮಿ ಜೂಯಿ ಬೀಡು ಸಿದ್ಧದು ಹದಸಿದ ಸಿರಿನಾಡು. ಏನು ಓದಿತ್ತು? ನಾನು SLC ಫೇಲ್ಸ್. ಒಂದು 6-7 ಸರಿ ಬರದೆ ಪಾಸ್ ಆಗೋದು ನಾನು ಜನ್ಬೇಕಾಗಲ್ಲ ಅಂತ ಕೈ ಬಿಟ್ಟೆ. ಬಣ್ಣ ಕೈ ಹಿಡಿತು, ಬಣ್ಣ ಹಿಡಿತು, ಬಣ್ಣ ಯಾವತ್ತಿಗೆ ನನ್ನ ಕೈ ಬಿಡಲಿಲ್ಲ. ಬಣ್ಣ ಕಾಡು, ಆಪರೇಷನ್ ಆಯಿತು, ನನ್ನ ಲೈಫ್ ಮುಗೀತು ಅನ್ಕೊಂಡೆ. ಓಪನ್ ಹಾರ್ಟ್ ಸರ್ಜರಿ ಆಪರೇಷನ್ ಆಯ್ತು ಸರ್, ನನ್ನ ಲೈಫ್ ಮುಗೀತು ಅನ್ಕೊಂಡೆ. ಮತ್ತೆ ಕಾಡು ನನ್ನ ಕೈ ಹಿಡಿತು. ಅರಣ್ಯ ಇಲಾಖೆಯವರು ಎಲ್ಲ ಕಡೆ ಪೇಂಟಿಂಗ್ ಮಾಡಿಸಿದ್ರು. ಆದರೂ ಎಂಥದ ಹೈಟ್ ಆಗಲಿ ನಾನು ವರ್ಕ್ ಮಾಡ್ತೀನಿ. ಮತ್ತು ನಲ್ಲಿಕಾ ಸಿದ್ದಪ್ಪನ ಬೆಟ್ಟ ಬರ್ರಿ, ನಿಮಗೆ ನೀವು ದುರ್ಗದ ಸ್ಟೋರಿ ಮಾಡ್ತೀನಿ ಸರ್, ನೀವು ಬರ್ರಿ ನಲ್ಲಿಕಾ ಸಿದ್ದಪ್ಪನ ಬೆಟ್ಟ, ನಾನು ಹತ್ತಿಸ್ತೀನಿ. ನನಗಿಂತ ಮುಂಚೆ ನೀವು ಹತ್ತಿರ, ನಾನು ಹತ್ತೇನೆ ನೋಡೋಣ. ಓಪನ್ ಹಾರ್ಟ್ ಸರ್ಜರಿ ಸರ್, ಓಪನ್ ಹಾರ್ಟ್ ಸರ್ಜರಿ ಹತ್ತೀನಿ ನಾನು ಬೆಟ್ಟ. ನಾನು ಮಸ್ತ್ ಜನ ಟೂರಿಸ್ಟ್ಗಳೆಲ್ಲ ಬರ್ತಾರಲ್ಲ, ಇಲ್ಲೂ ಟ್ರಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತೀನಿ ನಾನು, ಎಲ್ಲ ಬೇರೆ ಕಡೆ ಎಲ್ಲ ಇನ್ನು ಬೇರೆ ಕಡೆನೂ ಕರ್ಕೊಂಡು ಹೋಗ್ತೀನಿ. ನಮ್ಮ ದುರ್ಗದಾಗೆ ಅಲ್ಲೇ ಬರಲಿ, ಎಲ್ಲ ಕಡೆ ನಾನು ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ. ಸರ್ಜರಿ ಆಗಿತ್ತು ಅಂತೇನಿಲ್ಲ, ಡಾಕ್ಟ್ರು ಆಪರೇಷನ್ ಮಾಡಿದ್ರಷ್ಟೇನೇ ದೇಹಕ್ಕೆ, ಆದರೆ ಇದಕ್ಕಲ್ಲ, ಶಕ್ತಿ ಕುಂದಿಲ್ಲ ಅಷ್ಟೇ ಸರ್, ಆ ಹುಚ್ಚೋಗಲ್ಲ ಅದು. ಇನ್ನೊಂದು ಆಪರೇಷನ್ ಮಾಡಿದ್ರು ಆ ಹುಚ್ಚೋಗಲ್ಲ, ಕೋಟೆ ಹತ್ತದು. ನಮ್ಮನೆ ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಪ್ರಿಯದರ್ಶಿನಿ ಅಂತ. ಯಾವ ಮಗು ಇದು? ನಮ್ದು 30 ವರ್ಷ ಸಣ್ಣದು. ಹೆಂಗೆ ಪರಿಚಯ ಇದ್ರು ಸಾಹೇಬ್? ನಮ್ದು ಲವ್ ಮ್ಯಾರೇಜ್ ಸರ್. ಅವ್ರು SLC ಓದ್ತಿದ್ರು, ನನಗೆ 21 ವರ್ಷ ಮದುವೆ, 22 ವರ್ಷ ಮೇಡಮ್. 16 ವರ್ಷ. ಹ್ಞೂ. ಸೊ ಎಲ್ಲಿ ಹೆಂಗೆ ಮೀಟ್ ಆದ್ರಿ? ನಮ್ಮ ಮನೆ ಮುಂದೆ. ಓ, ನಿಮ್ಮ ಪಕ್ಕದ ಮನೆ? ಹ್ಞೂ ಸರ್. ಹಾಂ, ಇಬ್ಬರು ಪಡೆಯಿದ್ರಿ? ಇಲ್ಲ ಸರ್, ಅವ್ರದ್ದು ಹೋಟ್ಲ್ ಇತ್ತು, ನಮ್ಮ ಮನೆ ಪಕ್ಕನೇ ಇತ್ತು, ಹಂಗಾಗಿ ಪರಿಚಯ ಆಗ್ರಿ. ಹ್ಞೂ. ಓಕೆ, ಯಾಕೆ ಮದುವೆ ಆದ್ರಿ? ಅವಾಗ ಗೊತ್ತಿರಲಿಲ್ಲ ಸರ್. ನಮಗೂ ಗೊತ್ತಿರಲಿಲ್ಲ ಸರ್, ನಮ್ಮ ಮನೆಯಿಂದ ಹೊರಗಡೆ ಬರ ಮದುವೆ ಆಗ್ತಿದ್ದಂಗೆ ನಮ್ಮ ಮನೆಗೆ ಮದುವೆಗೆ ಯಾರೂ ಬರಲಿಲ್ಲ. ಲವ್ ಮ್ಯಾರೇಜ್ ಅಲ್ಲ, ಆಲ್ರಾಮೇಶ್ವರದ ಮದುವೆ ಆಗಿದ್ದು. ನಮ್ಮ ಮನೆಯಿಂದ ಯಾರೂ ಬರಲಿಲ್ಲ, ಒಬ್ಬರು ಇಲ್ಲ. ನಮ್ಮ ಫ್ರೆಂಡ್ ಒಬ್ಬನ ಬಿಟ್ಟರೆ ಗಂಡಿನ ಕಡೆ ಅಂತ, ನಮ್ಮ ಫ್ರೆಂಡ್ ಒಬ್ಬನೇ, ನಾನು ಒಬ್ಬನೇ. ಇವ್ರ ಕಡೆ ಒಂದು 20 ಜನ ಬಂದಿದ್ರು ಮದುವೆ ಆಗಿದ್ದು ಅಷ್ಟೇ. ಹ್ಞೂ. ಮತ್ತೆ ಇವ್ರ ಮನೆಗೆ ಹೋಗಿದ್ವಿ, ಗಾಡಿ ಮಾಡ್ಕೊಂಡೋಗಿ ಮದುವೆ. ನಮ್ಮ ಮನೆಯಿಂದ ಹೊರಗೆ ಕೂತ್ಕೇಳಿ ಹೊರಗೆ ದಬ್ಬಿರು, ನನ್ನ ಮನೆಗೆ ಬಿಟ್ಕೊಳ್ಳಿಲ್ಲ. ನಾನು ಹೊರಗೆ ಹೊರಟೋದೆ, ಇವರು ಮತ್ತೆ ಕರ್ಕೊಂಡು ಹೋಗಪ್ಪ ಮದುವೆ ಆಯ್ತು ಅಂದ್ರೆ ನಮ್ಗೇನು ಸರ್ ಮೈಂಡ್ ಸೆಡ್ ಇಲ್ಲ, ಏನಿಲ್ಲ, ಎಲ್ಲೋ ಒಂದು 70 ರೂಪಾಯಿ ಮನೆ ಬಾಡಿಗೆ ಕುತ್ಕೊಂಡು ಅಲ್ಲಿಂದ ಸಾಗಿಸ್ಕೊಂತ ಬಂದೆ ಸರ್. ಅಷ್ಟೇ. ಅಪ್ಪ ಅಮ್ಮನ ಮದುವೆ ಆಗ್ಬಿಟ್ಟಿದ್ರಿ? ಇಲ್ಲ, ಬಂದಿದ್ರು, ಬಂದಿದ್ರು, ಎಲ್ಲರೂ ಬಂದಿದ್ರು. ಇವ್ರ ಮನೆ ಇವ್ರ ಕಡೆಯಿಂದ ಎಲ್ಲ ಬಂದು ಮದುವೆ ಮಾಡಿಕೊಟ್ರು. ಇವ್ರ ಕಡೆಯಿಂದ? ನನ್ನ ಮನೆ ಕಡೆಯಿಂದ ಯಾರಿಲ್ಲ, ನಮ್ಮನೆ ಯಾರು ಬಂದಿದ್ದಿಲ್ಲ, ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲರೂ ಬಂದಿದ್ರು. ಯಾಕೆ ನಿಮ್ಮ ಮನೆ ಬೈದ್ರು? ಅಪೋಸಿಟ್, ಇವ್ರಿಗೂ ಫ್ಯಾಮಿಲಿಗೂ ನಮ್ಮನೆಗೂ ಆಗ್ತಿದ್ದಿಲ್ಲ ಸರ್ ಫಸ್ಟಿಂದ. ತೆಲುಗು ಸಿನಿಮಾ ಥರ ಹಳೆ ದ್ವೇಷ ಇರುತ್ತೆ. ಹ್ಞೂ, ಹಂಗೆ ಆಗ್ತಿದ್ದಿಲ್ಲ, ಅದಕ್ಕಾಗಿ ಬಿಟ್ಕೊಂಡಿಲ್ಲ ನಾನು ಹೊರಗೆ ಹೋದೆ ಸರ್. ಆಮೇಲೆ ಹೊರಗಿರೋದು ಇವಾಗಲೂ. ನಮ್ಮನೆ ಸ್ವಂತ ಮನೆ ಐತೆ, ಇನ್ನೊಂದು 60-70 ಅಡಿ ಮನೆ ಐತೆ ಸರ್. ಎಲ್ಲ ಆಳ್ಬಿದ್ದೋಗೈತೆ ಮನೆ, ಅದು ನಮ್ಮಅಮ್ಮ ನಮ್ಮ ಅಪ್ಪ ಯಾರಿಲ್ಲ, ಎಲ್ಲ ತಿರೋದ್ರು ರೀಸೆಂಟಾಗಿ. ಈಗ ಎಲ್ಲ ಆಳ್ಬಿದ್ದೈತೆ ಮನೆ. ನಮ್ಮಣ್ಣನ ತಿರೋದ, ನಮ್ಮ ಅಕ್ಕ ತಂಗಿಯರು ಇನ್ನೂ 3 ಜನ ಇದ್ದಾರೆ, ಒಂದು ತಮ್ಮ ಒಬ್ಬನಿದ್ದಾನೆ ಆ ಮನೆಗಿದ್ದಾರೆ. ಆ ಮನೆಯಲ್ಲೂ ನನ್ನ ಪೇಂಟಿಂಗ್ಸ್ ಹಳೆಯ ಇದಾವೆ, ಆವಾಗಿನ ಚಿಕ್ಕನ ಇದ್ದ ಬರೆದಿರೋವೆಲ್ಲ. ಮನೆಗೆ ಹೋಗಲಿ? ಹಾಂ, ಮನೆಗೆ ಹೋಗ್ತಿರ್ತೀನಿ, ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಹಾಂ, ಸರಿ ಹೋಯ್ತು, ಒಂದು ಸ್ವಲ್ಪ ದಿವಸ ಸರಿ ಹೋಯ್ತು, ಮಕ್ಕಳಾದ್ಮೇಲೆ ಬರ್ತಾರೆ ಹೋಗ್ತಿದ್ರು. ರೀಸೆಂಟಾಗೆಲ್ಲ ತೀರೋದ್ರು ಸರ್. ಮಕ್ಕಳು ಇಬ್ಬರು ಮನೆ ಹೆಣ್ಮಕ್ಳು. ಹ್ಞೂ. ಒಬ್ಬಳು ಇಲ್ಲಿದ್ದಾಳೆ, ಭದ್ರಾವತಿ ಕೊಟ್ಟಿದ್ವಿ, ಇನ್ನೊಬ್ಬಳು ಇದೇ ಊರಲ್ಲಿ ಇದ್ದಾಳೆ. ಏ ಬರಮ್ಮ, ನಮಸ್ತೆ. ನಿಮ್ಮ ಮಗಳು ಚಿಕ್ಕಮಗ? ಚಿಕ್ಕಮಗ ಸರ್. ಇವ್ರ ಸಪೋರ್ಟ್ ಭಾಳ ಬೇಕು ಸರ್ ನನಗೆ. ಯಾಕೊತ್ತಾ, ನಾನು ಜೋಗಿಮಠಗೆ ಎಷ್ಟು, ನಾನು 30 ಜನ ಬರಲಿ 40 ಜನ ಬರಲಿ, ನನ್ನ ಜೊತೆ ಹೊಂಡ ಕ್ಲೀನ್ ಮಾಡೋಕ್ಕೆ ಎಲ್ಲರಿಗೂ ಅಡುಗೆ ಮಾಡಿಕೊಡೋರು,
ಅಡುಗೆ ಮಾಡಿಕೊಟ್ಟು ಎಲ್ಲ ಕಟ್ಕೊಡೋದು. ಬೇರೆ ಮನೆಗಾದರೆ ಕೋಲ್ ತಗೊಂಡು ಬಿಡ್ತಾರೆ, ನಿನಗೆ ಮಾಡೋಕ್ಕೆ ಬದುಕಿಲ್ಲೇನೋ, ಅದನ್ನ ಯಾಕೆ ಕುಂಡ ಕ್ಲೀನ್ ಮಾಡ್ತೀವಿ ಅಂತ. ನಮ್ಮ ಮನೆಗೆ ಎಷ್ಟು ಜನ ಬರ್ತಾರ್ರಿ ಅಂತೇಳಿ ಫಸ್ಟೇ ಕೇಳೋರು. ಇಷ್ಟು ಜನ ಬರ್ತಾರೆ, ಅದಕ್ಕಿಂತ 10 ಜನಕ್ಕೆ ಆಗೋಷ್ಟಿಂದ ಜಾಸ್ತಿ ಅಡುಗೆ ಮಾಡಿ ಎಲ್ಲರೂ ಹೊಟ್ಟೆ ತುಂಬ ತಿನ್ನಲಿ ಅಂತ ಕಳಿಸ್ತಾರೆ. ಹಾಂ, ನಾನು ತಗೊಂಡು ಹೋಗ್ತೀವಿ ಸರ್, ಯಾರೇ ಬರಲಿ ನಮ್ಮ ಮನೆಗೆ ತಿಂಡಿ ಅಡುಗೆ ಎಲ್ಲ ಮಾಡಿ ಕಳಿಸ್ತೀವಿ. ಎಲ್ಲ ಕಳಿಸ್ತಾರೆ. ಭಾಳ ಸಪೋರ್ಟಿಂಗ್ ಇದ್ದಾರೆ ಸರ್. ಇವತ್ತುವರೆಗೂ ಬಂಗಾರದ ಇದೇ ಇಲ್ಲ, ಉಚ್ಚ ಇಲ್ಲ ಸರ್. ನಮಗೆ ಒಡವೆ ಆಸ್ತಿ ಮಾಡ್ಬೇಕಂತ ಏನು ಆಸೆನೇ ಇಲ್ಲ ಬಿಡ್ರಿ ಸರ್. ಅಷ್ಟೇ, ಆಪರೇಷನ್ ಆದಾಗ ನನ್ನ ಅಲ್ಲಿ ಬದುಕಲ್ಲ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಸರ್ ಡಾಕ್ಟರ್ ಜಯದೇವ್ ಹಾಸ್ಪಿಟ್ಲಿಗೆ. ಭಾಳ ಸೀರಿಯಸ್ ಇತ್ತು, ಕರ್ಕೊಂಡು ಹೋಗ್ರಿ ಅಂದರು. ಆದರೂ ಧೈರ್ಯ ತುಂಬಿ ನನ್ನ ಹಾಸ್ಪಿಟ್ಲಿಗೆ ಮಗು ಥರ ನೋಡ್ಕೊಂಡು ಹೊರಗೆ ಕರ್ಕೊಂಡ್ರಿ ಸರ್. ಆ ಸಂಕಟ ನಿಜವಾಗ್ಲು ಯಾರಿಗೂ ಬೇಡ ಸರ್, ಅಷ್ಟು ಅನುಭವಿಸ್ಕೊಂಡಿದ್ದೀನಿ ಒಂದು ತಿಂಗಳು. ಆಮೇಲೆ ಬಂದಮೇಲೆ ಮನೆಗೆ ಬರ್ತಾರಲ್ಲ ನೋಡೋಕೆ ಜನಗಳು, ನಿನ್ನ ಕತೆ ಮುಗೀತಪ್ಪ, ಮುಗಿತಿನ್ಮೇಲೆ ನಿನ್ನ ಲೈಫ್ ಮುಗೀತು, ನಿನ್ನ ಸ್ಟೋರಿನೇ. ಮನೆಗೆ ಊಟ ಮಾಡ್ಕೊಂಡು ಸುಮ್ಮನೆ ಮನೆಗಿದ್ದು ಬಿಡು, ಬೆಟ್ಟ ಗುಡ್ಡ ಹತ್ತಬೇಡ ಅನ್ನೋರು. ನನಗೆ ಮೈ ಉರಿದಂಗೆ ಆಗೋದು ಸರ್ ಕೆಳಗಿಂದ ಮೇಲಕ್ಕೆ. ಆಮೇಲೆ ಮನೆಯವ್ರಿಗೆ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಿದ್ದೆ ಫಸ್ಟ್ ಕೋಟೆಗೆ ಹೋಗಿ ನಡಿ ಅಂತ. ಆ ಬಾಗ್ಲಾಗೆಲ್ಲ ಸರ್ ಲೈಟಾಗಿ ಹಾಕೋಣ ಅಂತ ಅಲ್ಲಿ ಕೋಟೆ ಮುಂದೆ ಕುತ್ಕೊಂಡ್ರೆ ಅಲ್ಲೇ ಜನಗಳು ಬಂದು ಚೆನ್ನಾಗಿ ಬೈದು ಕಳಿಸ್ಕೊಡೋರು. ಏನಮ್ಮ ನಿನಗೆ ಮಾನ ಮರ್ಯಾದೆ ಇತ್ತಿಲ್ಲಮ್ಮ, ಇನ್ನೂ ಬದುಕು ಬಂದಿರೋದು ಹೆಚ್ಚಾಗೈತೆ ಅಂತಾರೆ. ಅಲ್ಲೇ ಕೋಟೆ ಕರ್ಕೊಂಬಂದ್ಬಿಟ್ಟಿಯಲ್ಲ ಅಂದ. ಇಲ್ಲ, ಅವರು ಬಲವಂತ ಮಾಡ್ತಾರೆ, ಅಯ್ಯಪ್ಪ ಬುದ್ಧಿ ಇಲ್ಲ ನಿನಗೆ ಬುದ್ಧಿ ಇಲ್ಲ ಅಂತ ಬೈದು ಕಳ್ಸೋರು. ಆಟೋತ್ಸ ಅವರೇ ಕಳಿಸ್ಬಿಡೋರು ಮನೆಗೆ ಕರ್ಕೊಂಡೋಗ್ರಿ ಅಂತ. ಹಂಗೆಲ್ಲ ಎದುರಿಸಿದ್ವಿ ಸರ್. ಈಗ ಫುಲ್ ರೆಡಿ ಮತ್ತೆ 6 ತಿಂಗಳು ನಿಡ್ಗಲ್ ಬೆಟ್ಟೈತಿ ಸರ್, ಪಾವಡ ನಿಡ್ಗಲ್ ಬೆಟ್ಟ ಐತಲ್ಲ ಸರ್, ಅದತ್ತಿ ಫೋಟೋ ತೆಗೆದು ಡಾಕ್ಟ್ರಿಗೆ ಕಳಿಸಿದ್ದೆ ಸರ್. ಇವತ್ತು ನಿಡ್ಗಲ್ ಬೆಟ್ಟ ಹತ್ತಿದ್ದೆ ನೋಡ್ರಿ, 6 ತಿಂಗಳಿಗೆ ಸರ್ ರೆಡಿಯಾಗಿ. ಮತ್ತೆ ಸ್ಟಿಚ್ ಕಟ್ಕೊಂಡೆ ಹತ್ತಿದ್ದೆ, ಅವಾಗಿನ ಬ್ಯಾಂಡೇಜ್ ಹಾಕಿದ್ರು ಅದು ಹತ್ಕೊಂಡೆ ಹತ್ತಿದ್ದೆ ನಿಡ್ಗಲ್ ಬೆಟ್ಟ. ಯಾಕೆ ಹಠ ನಿಮಗೆ? ಹೌದು ಸರ್, ಹೋಗಲ್ಲ ಅದು ಮುಂಚೆಯಿಂದ ಇದೆ ಸರ್, ಅದು ಏನು ಮಾಡೋಕ್ಕಾಗಲ್ಲ. ಇವಾಗ ಅದಿಲ್ಲ ಅಂದ್ರೆ ನಾನಿಲ್ಲ ಸರ್ ಕೇಳಲ್ಲ. ಆ ಬೆಟ್ಟ ಆಗಿದ್ದು ನಾವು ಮಾಡ್ಕೊಂಡೋದ್ರೆ ಅವ್ರಿಗೂ ಖುಷಿ ಇರುತ್ತೆ, ಹೌದೇನು ಸರ್? ಅದು ನಾವು ಹೇಳ್ಬಾರ್ದು, ಅದು ಹೌದಾ? ನಾನು ತಿಂಗಳುಗಟ್ಟಲೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ, ಬಂದೇಟ್ಗೆ ಇಲ್ಲಿ ಮನೆಗೆ 2 ನಿಮಿಷ ಇರಲ್ಲ. ಎಲ್ಲದನ್ನ ನಾಗೋದು ಅಂದ್ರೆ ಜೋಗಿಮಠದಾಗಿದ್ದೀನಿ, ಗುಡ್ಡದಾಗಿರ್ತೀನಿ. ಕರಡಿಗಳನ್ನ 3 ಕರಡಿನೇ ಸಾಕೊಂಡಿದೆ ಸರ್, ನನ್ನಿಂದ ನಾಯಿ ಬಂದಂಗೆ ಬರೋ ಕರಡಿ ಕರಡಿಗಳು ಸರ್, 3 ಕರಡಿ ಒಂದಲ್ಲ ಎರಡಲ್ಲ 3 ನಾಯಿಂದ ನನ್ನಿಂದ ನಾಯಿ ಬಂದಂಗೆ. ಹ್ಞೂ ಸರ್, ದೊಡ್ಡವು ಏನು ಬಗ್ಗಿತ್ತಿಲ್ಲ ಸರ್. ನಾಯಿ ಬಂದು ಜಾಂಬು ಅಂತ ಹೆಸರಿಟ್ಟಿದೆ, ಬಂದರೆ ಹಂಗೆ ಓ ನಾಯಿ ಬಂದಂಗೆ ಬರೋದು, ನಾನು ಹಿಂದಿನಿಂದ ಬರೋದು ಸರ್ ಕರಡಿಗಳು. ಅದೊಂದ್ಸರಿ ಬಾಳೆ ಕಸಿದ್ದಪ್ಪನ ದೇವಸ್ಥಾನ ಐತೆ ಸರ್ ಇಲ್ಲಿ, ಆ ತಿಮ್ಮಣ್ಣಕ್ಕಿನ ಕೆರೆ ಹಿಂದ್ಗಡೆ, ಅಲ್ಲಿ ಮೇಲೆ ನೆಲ್ಲಿ ಕಸಿದ್ದಪ್ಪನ ಬೆಟ್ಟಕ್ಕೆ ಅಲ್ಲಿಂದ ಒಂದು ರೂಟ್ ಮಾಡ್ತಾಯಿದ್ವಿ ಮೇಲೆ ಟ್ರಕ್ಕು. ಆವಾಗ ಅಲ್ಲಿ ಕರಡಿ ಮಲಗಿತ್ತು ಅದು, ಆ ಒಂದು ಗುಹೆಯೊಳಗೆ. ನಾನೇ ಕರಡಿ ಮಲಗಿಬಿಟ್ಟೆ, ಹೋಗೋಕೆ ದಾರಿ ಇಲ್ಲ ಅಂದೆ, ಮಾತಾಡ್ಬಿಟ್ರೆ ಸುಮ್ಕಿರಿ ಅಂದೆ, ಕರಡಿ ಐತೆ ಅದು ಹೋಗಲಿ ಅಂದೆ. ಒಂದ್ಸರಿ ಎಲ್ಲರಿಗೂ 3-4 ಜನನ ಕೂಗಾಕಿದ್ವಿ, ಅದು ಎದ್ದಾಳಿಲ್ಲ. ಸಣ್ಣದೊಂದು ಕಲ್ಲಿತ್ತು, ಆ ಕಲ್ಲು ತಗೊಂಡು ಕರಡಿ ಹೊಡೆದೆ, ಅದು ಜುಮ್ ಅನ್ನಲಿಲ್ಲ, ಸುಮ್ಮನೆ ಇತ್ತು. ಇನ್ನೊಂದು ಸ್ವಲ್ಪ ಕಲ್ಲು ಹೊಡೆದೆ, ಅದು ಮುಸ್ಕಾಡಲಿಲ್ಲ. ಏನಾಗಿರ್ಬೇಕು ಕಳ್ಳಿಗೆ ಅಂತ ಹತ್ರಕ್ಕೆ ಹೋದೆ. ಹತ್ರಕ್ಕೆ ಹೋಗಿ ಹಿಂಗಂದ್ರೆ ಬಾಯಿಗೆ ಜೊಲ್ಲೆಲ್ಲ ಇಳಿತಾ ಆಯಿತು. ಅದಕ್ಕೆ ಇಷ್ಟು ದಂದು ತಂತಿ ಸಿಕ್ಕಂಬಿಡಿ ಸರ್ ಈ ಕಾಲಿಗೆ, ತಂತಿ ಸಿಕ್ಕೊಂಡು ಹುಳ ಬಿದ್ದು 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 ಅನ್ನೋದು. ಅದಕ್ಕೆ ತ್ರಾಣನೇ ಇಲ್ಲ ಎದ್ದಾಳಕ್ಕೆ, ಶಕ್ತಿನೇ ಇಲ್ಲ, ಕಣ್ಣು ಹಿಂಗೆ ಬಿಳಿ ಬಿಳಿ ಬಿಡ್ತತ್ತೆ ನಮ್ಮನ್ನು ನೋಡಿ. ಅದಕ್ಕೆ ಬಾಯಿ ಮಾತಾಡೋಕ್ಕೆ ಬರ್ತಿಲ್ಲ, ಕೂಗೋಕ್ಕೆ ಬರ್ತಿಲ್ಲ, ಅಷ್ಟು ಇದಾಗ್ಬಿಡುತ್ತೆ. ನಮಗೆ ನೋಡಿಬಿಟ್ಟು ಒಂಥರ ಕರ್ಮ ಅನ್ಸ್ಬಿಡ್ದು, ಈ ಕರ್ಣಿನ ಏನಾನ ಮಾಡಿ ಬದುಕು ಸಿಕ್ಕಬೇಕಲ್ಲ ಅಂಥೇಳಿ ಫಸ್ಟೇ ಬಿಟ್ಟಿದ್ಬಿಟ್ಟು ಮೆಟರ್ನರಿ ಡಾಕ್ಟರ್ ತಗೋದು ಎಲ್ಲ. ಇಲ್ಲ ಸರ್ ಅದು ನಿಂತ್ಕೊಂಡು ಕಳ್ಳಿ ನಿಂತ್ಕೊಂಬರ್ಕ ಅಲ್ಲೇ ಇರಲಿ ಅಂತ ಮೆಟರ್ನರಿ ಡಾಕ್ಟರ್ ಕರ್ಕೊಂಬರ ಅಂತ ಹೋದ್ವಿ. ಅಲ್ಲಿ ಹೋಗಿ ಕೇಳಿದ್ವಿ ಡಾಕ್ಟರ್ನ, ಸರ್ ಬನ್ನಿ ಸರ್ ಅಲ್ಲಿ ಹೋಗೋಣ, ಅದು ಕರಡಿ ಇದಾಗ್ಬಿಟ್ಟೈತೆ, ತಂತಿ ಸಿಕ್ಕೊಂಡು ಒದಾಡ್ತೈತೆ ಅಂದೆ. ಹೋಗಪ್ಪ ಯಾವ್ದೊಂದು ಬೆಕ್ಕ ನಾಯಿಗ ಕರೆದಂಗೆ ಕರಿತೀಯಲ್ಲ ನನಗೆ, ನಾನಿನ್ನೂ ಹೊಸ್ತ ಮದುವೆ ಹೋಗಿದ್ದೀನಿ, ನಾನಿನ್ನ ಜೀವನದಾಗ ಭಾಳ ಬದುಕಬೇಕಂತ ಭಾಳ ಆಸೆ ಐತೆ ನನಗೆ, ನಾನು ಬರೋಲ್ಲ, ಅದಕ್ಕೇನೇನು ಬೇಕೋ ಔಷಧಿ ಎಲ್ಲ ನಾನು ಕೊಡ್ತೀನಿ, ತಗೊಂಡೋಗ್ರಿ ಅದನ್ನ. ಸರಿ ಅದನ್ನೇ ಕೊಟ್ಟಿರಿ ಅಂತ ಕೊಟ್ಟರು ಸರ್. ಒಂದು ಕತ್ತರಿ ತಗೊಂಬಂದು ಕೂದಲೆಲ್ಲ ಕಟ್ ಮಾಡ್ಕೊಂಡ್ವಿ ಕಳ್ದಿದ್ದು. ಪಾಪ ಅದೇನು ಒದ್ದಾಡೋಕ್ಕೂ ಶಕ್ತಿನಲ್ಲ, ಆ ಹುಳಗಳೆಲ್ಲ ಇದ್ವಲ್ಲ, ಸೀಮೆಣ್ಣೆ ಇತ್ತು, ಸೀಮೆಣ್ಣೆಲ್ಲ ಹಾಕಿ ಅವ್ನು ಬ್ರಷಲ್ಲಿ ತಗೊಂಡು ಎಲ್ಲ ಹುಳ ತೆಗೆದು ಅವ್ರು ಕೊಟ್ಟಿದ್ರು ಅಲ್ಲಿ ಬ್ಯಾಂಡೇಜ್ ಎಲ್ಲ ಸುತ್ತರ್ಬಿಟ್ಟು. ಸುತ್ತರ್ಬಿಟ್ಟು ಒಂದು ಬಾಂಡ್ಲಿ 2 ಬಾಂಡ್ಲಿ ತಗೊಂಡೋಗಿದ್ವಿ, ಒಂದು ಬಾಂಡ್ಲೆ ನೀರು, ಒಂದು ಬಾಂಡ್ಲೆಗೆ ಹಾಲಿಟ್ಟು ವಾಪಸ್ ಬಂದ್ಬಿಟ್ಟು. ಅದು ಮುಂದೆ ಹಿಟ್ಟು, ಯಾಕಂದ್ರೆ ಇದ್ರೆ ಕುಡಿಯಲ್ಲ, ವಾಪಸ್ ರಿಟರ್ನ್ ವಾಪಸ್ ಬಂದ್ಬಿಟ್ಟು. ಮತ್ತೆ ಮಧ್ಯಾಹ್ನ ಹೋದ್ವಿ, ಮಧ್ಯಾಹ್ನ ಹೋದಾಗ ಅದ್ರಾಗೊಂದು ಸ್ವಲ್ಪ ಹಾಲು, ಇದ್ರಾಗೊಂದು ಸ್ವಲ್ಪ ನೀರು ಕುಡಿದಿದ್ದು, ಬಾಳೆಹಣ್ಣು ಕುಡಿದಿದ್ದಿಲ್ಲ, ಯಾಕಂದ್ರೆ ಶಕ್ತಿ ಬೇಕಲ್ಲ, ಸ್ವಲ್ಪ ಸುಧಾರಿಸ್ಕೊಂಡೈತಲ್ಲ ಅಂದ್ಕೊಂಡು ಮತ್ತೆ ತಿರ್ಗಾ ಮತ್ತೆ ಚೆಲ್ಬಿಟ್ಟು ಮತ್ತೆ ಫ್ರೆಶ್ಶಾಗಿ ನೀರು, ಹಾಲು ಮತ್ತೆ ಫ್ರೆಶ್ಶಾಗಿ ನೀರು ಹಾಕಿದ್ವಿ. ಮತ್ತೆ ಬೆಳಗ್ಗೆ ಬಂದೆ, ಬೆಳಗ್ಗೆ ಬಂದಾಗ ನೋಡಿದಾಗ ಒಂದು ಅದ್ರಾಗೊಂದು ಸ್ವಲ್ಪ, ಇದ್ರಾಗೊಂದು ಸ್ವಲ್ಪ, ಬೆಳಗ್ಗೆ ಏನು ಕುಡಿದಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕುಡಿದಿತ್ತು. ಹೀಗೆ ಕಂಟಿನ್ಯೂ ಒಂದು ವಾರ ಕಂಟಿನ್ಯೂನಾಗಿ ಹೆಂಗೆ ಜಾಸ್ತಿ ಕುಡಿಯಕತ್ತೀನಿ, ಸ್ವಲ್ಪ ಚೇತರಿಕೆ ಕಾಣ್ತವ್ರಿಗೆ. ಮತ್ತು ಗಂಜಿ, ರಾಗಿ ಗಂಜಿ ಮತ್ತು ತಣ್ಣ ಕೂಡ ಕತ್ಕೊಂಡ್ವಿ.
ಅದನ್ನು ಚೆನ್ನಾಗಿ ಕುಡಿಯೋಕತ್ಕೊಂತು. ಅದೊಂದು ವಾರ ಹಂಗೆ ರೆಡಿ ಆಯ್ತು. ಹಾವು ಬ್ರೆಡ್ಡು ಹಾಲು ಇವೆಲ್ಲ ಕೊಡೋಕೆ ಅಂದ್ಕೊಂಡು ಅಲ್ಲೇ ಇತ್ತು, ಅಲ್ಲೇ ಇತ್ತು. ಅದು ಆವಾಗ ಎದ್ದು ನಿಂತ್ಕೊಳಕ್ ಕತ್ಕೊಂತು, ನಿಧಾನಕ್ಕೆ ಕುಂಟ್ಕೊಂಡು ಸ್ಟಡಿ ಆಯಿತು. ನಾವು ಒಂದು ಸರಿ ಮತ್ತೆ ಬಂದೆ ಬೆಳಗ್ಗೆ ನೋಡೋಣ, ಕರಡಿ ಮಾಯ ಕರಡಿ ಇಲ್ಲೇ ಇಲ್ಲ, ಅದು ಎಲ್ಲೆಲ್ಲ ಅವು ಅದು ಕಾಲ ಎಸಿಟ್ಬಿಡಿದ್ವಿ ಜಾಂಬು ಅಂತೇಳಿ. ಅವಾಗ ಜಾಂಬೋ ಅಂತ ಕೂಗಿದ್ವಿ ಕರಡಿ. ಅಲ್ಲೆಲ್ಲ ಸಂದೇಗಿ ಸರ್ ಬಂದಂಗೆ ಕುಣಿಯೋದಂಗೆ, ಇದೀನಿ ನಾನು ಇಲ್ಲಿ ಇದೀನಿ ನಾನು. ಆವಾಗ ಇಲ್ಲೇ ಮಾಡ್ತೀವಿ ಸರ್, ಮೀಡಿಯಾ ಇಲ್ಲ, ಫೋಟೋಗ್ರಫಿ ಇಲ್ಲ, ಕೆಲವೊಂದು ಫೋಟೋಗಳು ಇದಾವೆ ನನ್ನ ಹತ್ರ. ಇಲ್ಲಿ ಕುಣಿಯೋದು ಸರ್ ಬಂದು ಡಗ 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 ಅಂತ. ಅದು ಅದಕ್ಕೆ ಎಷ್ಟು ಖುಷಿ ಅಂದರೆ ನಾವು ಬಂದೇಟ್ಗೆ ಬಂದು ಹತ್ತರ ನಾವು, ಯಾಕಂದರೆ ಅದು ಹೇಳಿ ಕೇಳಿ ಕಾಡ್ಪ್ರಾಣಿ, ನಮ್ಮ ಕೈ ಯಾವಾಗಲೂ ಒಂದು ಕೋಲ್ ಇರೋದು. ಯಾಕಂದರೆ ಯಾವಾಗ ಬೇಕ್ರಿ ಕಾಡ್ಪ್ರಾಣಿ ನಮ್ಮನ್ನು ಏನು ಬೇಕ್ರಿ ಮಾಡ್ಬೋದು. ಆದರೆ ನಾವು ಅಂದ್ಕೊಂತೀವಿ ಅಷ್ಟೇ, ಆ ಕಾ ಮೂಪ್ರಾಣಿಗಳು ನಿಜವಾಗ್ಲು ಆ ಕಾಡ್ಪ್ರಾಣಿಗಳಿದ್ದಷ್ಟು ಬುದ್ಧಿ ನಿಜವಾಗ್ಲು ಯಾರಿಗೂ ಇರೋದಿಲ್ಲ. ಬಂದು ಸುಮ್ಮನೆ ಕೂತ್ಕೊಳ ಸರ್, ತಲೆ ಹಿಂಗೆ ನೀರಿದ್ರು ಸುಮ್ಮನೆ ಹಿಂಗೆ ಹಿಂಗೆ ಅನ್ನೋದು ಎಲ್ಲ ಕೊಡ್ತಿದ್ವಿ. ಮತ್ತು ತಿನ್ಕೊಳ್ಳೋದು ಮಾತ್ರ ಅದ್ರ ಪಾಡಿಗೆ ಅದು ಹೋಗೋದು. ಹಂಗೆ ಮತ್ತು ನಾನು ಸಂಜೆ ಫೋಟೋಗ್ರಫಿಗೆ ಒಲ್ಟಾಗ ಜೋಗಿಮಿಟ್ಟಿಗೆ ಜಂಬೋ ಅಂದ್ರೆ ಸರ್ ಬ್ಯಾಗ್ನಾಗ ಯಾವಾಗಲೂ ಬ್ರೆಡ್ ಇರೋದು ಓಡಿ ಬಂದ್ಬಿಡೋದು ಬರೋಗೋಣ ಅಂತಕೊಂಡು ಕರ್ಕೊಂಡು ಆಡುಮರ್ಸ ಜೂಗೆ ಹೋಗ್ತಿದ್ವಿ. ಅವಾಗ ಜೂ ಅಷ್ಟೊಂದು ದೊಡ್ಡದಿರಲಿಲ್ಲ, ಎಲ್ಲ ಜನಗಳೆಲ್ಲ ಊಟ ಮಾಡ್ಕೊಂತ ಕೂತ್ಕೊಂಡಿರೋರಲ್ಲಿ. ಸಂಜೆ ಕರಡಿ ಬಿಟ್ಬಿಡ್ತಿದ್ದೆ ಕರ್ಕೊಂಡೋಗಿ, ಎಲ್ಲ ಓಡಾಗ್ಬಿಡೋರು ಸರ್ ಎಲ್ಲ ಕಡಿ ಬಂದು ಕಡಿ ಬಂದು ಓಡ್ರಿ 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 ಅಂತ ಅದೆಲ್ಲ ತಿನ್ಕೊಂಬರೋದು. ತಿನ್ನ ಅವರೆಲ್ಲ ವಾಚರ್ಗಳೆಲ್ಲ ಅಣ್ಣ ಏನಣ್ಣ ಕಳ್ಳಿ ಕರ್ಕೊಂಬೆ ನಾನೇನಪ್ಪ ಅದೇನು ಸಾಕೊಂಡಿದ್ದೆ ನಾನು ನೋಡಿದ್ರೆ ನನಗೇನು ಬರ್ತೀನಿ ನಾನೇನು ಮಾಡೋದು ಅದಕ್ಕೆ ಅಂತಿದ್ದೆ. ಅದಾದಮೇಲೆ ಒಂದು ತಿಂಗಳು ಎಲ್ಲೆಲ್ಲೂ ಕಣ್ಣಿಲ್ಲ ಸರ್ ಕರಡಿ, ಎಲ್ಲಾಯ್ತಪ್ಪ ಈ ಕರಡಿ ಅಂದ್ಕೊಂಡು ಹುಚ್ಚಿಡ್ದುಬಿಟ್ಟಿತ್ತು ಒಂದು ತಿಂಗಳು ಕರಡಿ ಕಣ್ಣಲಿಕ್ಕೆ. ಆಮೇಲೆ ಬಂಡೆ ಮೇಲೆ ಕೂತ್ಕೊಂಡಿದ್ದೆ ಫೋಟೋಗ್ರಫಿ ಮಾಡ್ಕೊಂಡು, ಆಮೇಲೆ ಬಂತು ಕರಡಿ ಮರಿ ಹೆಗಲ ಮೇಲೆ ಎಳ್ಳು ಕುಂಡ್ರಿಸ್ಕೊಂಡು ನೋಡಿ ಖುಷಿಯಾಗ ಬಿಡ್ತಾರೆ ಹಂಗೆ ಅದಂಗೆ ಕೂಕತ್ತಂಗೆ ಅದ್ರ ಭಾಷೆಗೆ ನನ್ನ ಹ್ಞೂ ಸರ್. ಆ ಮರಿಗಳು ಬಂದು ನನ್ನ ಹತ್ರ ಬಂದು ತೊಡೆ ಮೇಲೆ ಹಿಂಗೆ ಚಿನ್ನಾಟ ಆಡೋವು, ಚಿನ್ನಾಟ ಆಡಿದ್ರೆ ಈಗೆಲ್ಲ ಜಿಬ್ರದ ಕಾಲು ಹುಗುರು ಭಾರಿ ಇದಲ್ಲ ಅದನ್ನ ನೋವು ನನಗೆ ತಡ್ಕೊಳಕಾಗೋದು ಅದಕ್ಕೆ ಚಿನ್ನಾಟ ಅದು ಇದಾಗದು ಉರಿ ನನಗೆ ಉರಿ ಅದಕ್ಕೆ ಹ್ಞೂ ನಾನು ಕಳ್ಳಿ ಕೊಡ್ತೀನಿ ಅವ್ರಮ್ಮ ಎಗರಿಬಿಟ್ರೆ ನನ್ನ ಮೇಲೆ ಅದಕ್ಕೆ ಹೇಳಿ ಕೇಳಿ ಮರಿ ಬಿಟ್ಟವೆಲ್ಲ ನನ್ನ ಕಳ್ಳಿ ನಾನು ಸುಮ್ಮನೆ ದೇವ್ರ ಕುಂತ ಕುತ್ಕೊಂತಿದ್ದೆ ಸರ್ ಅವೇನೂ ಮಾಡ್ಕೊಳ್ಳಿ ಅಂತ. ಹಂಗೇನು ಮಾಡಿಲ್ಲ ಅವು ದೊಡ್ಡವಾದವು ಅವು ಮೂರು ನನ್ನ ಜೊತೆಗೆ ಬರೋಕೆ ಹತ್ಕೊಂಡಿದ್ದೆ ಸರ್. ಆಮೇಲೆ ಕಾಲಕ್ರಮೇಣ ಬಿ ಬಿ ಎಂ ಪಿದು ವರ್ಕ್ ಬಂತು ಅತ್ಲಾಗ ಹೋದೆ ಅವಾಗ ಇತ್ಲ ಬರೋಷ್ಟೊತ್ತಿಗೆ ಕರಡಿ ಮೂರೂ ಸತ್ತೋಗಿದ್ವು ವಿಷ ಹಾಕಿದ್ರು ಅದಕ್ಕೆ ಅಲ್ಲಿ ಚಂದ್ರವಳಗ ಸರ್. ಹಾಂ ಅದು ಎಲ್ಲ ಬಂದು ಹಿಂಗೆ ಜನ ಊಟ ಮಾಡ್ತಿರ್ತಾರಲ್ಲ ಅದೊಂಥರ ಜನ ಅದು ಹೆಂಗೆ ಅದು ಒಂಥರ ಭಾರಿ ಬುದ್ಧಿವಂತ ಕರಡಿಗಳು ಜನ ಊಟಕ್ಕೆ ಕೂತ್ಕೊಳ್ಳೋದೇ ಕಾಯ್ತಾರು ಮರೆಗೆ ಜನ ಅವ್ರಿನ್ನ ಕೂತ್ಕೊಂತಿದ್ದಂಗೆ ಮೂರು ಒಂದೇ ಸಲ ಅಟ್ಯಾಕ್ ಮಾಡೋಣ ಅಂದರೆ ಜನಕ್ಕೆ ತೊಂದರೆ ಕೊಡ್ತಿದ್ದಿಲ್ಲ ಊಟ ಬೇಕು ಅವಕ್ಕೆ ಯಾರಿಗೂ ಇದುವರೆಗೂ ತೊಂದರೆ ಕೊಟ್ಟಿಲ್ಲ ಪಾಪ ಊಟ ಮಾಡೋವು ಅದಕ್ಕೆ ವಿಷ ಹಾಕ್ಬಿಟ್ರು ಅಲ್ಲಿ ಬರೋರಲ್ಲ ವಿಷ ಹಾಕ್ಬಿಟ್ ಹ್ಞೂ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು ಕರಡಿ ಸತ್ತೋದು. ಇದು ನಡೀತದೆ ಸರ್ ನಮ್ಮ ಜೊತೆಗೆ ಅಂತಲ್ಲ ಜನಗಳ ಜೊತೆಗೆಲ್ಲ ರೂಢಿಯಾಗ್ಬಿಡ್ತದು ಮೇಕೆರಿಂದ ಹೋಗೋರು ಯಾರು ಕರೀತಾರೋ ಹಿಂದೆ ಅವಂಥರ ಸನ್ಯಾಸಿಗಳು ಟೈಪ್ ಆಗ್ಬಿಟ್ಟಿದ್ವು ಇವು ಕರಡಿಗಳು ಯಾರು ಕರೀತಾರೋ ಅವ್ರ ಜೊತೆಗೆ ಯಾರು ಪಾಪ ಇದುವರೆಗೂ ಒಂದು ತೊಂದರೆ ಕೊಡ್ತಿದ್ದಿಲ್ಲ ಯಾವ ಕರಡಿನೂ ಕರಡಿ ಬಂದರೆ ಯಾರಲ್ಲಾದ್ರೂ ಜನ ಕರಡಿ ಬಂದರೆ ಓಡೋಗ್ತಾರೆ ಕರಡಿ ಬಂದರೆ ನಮ್ಮ ಕರಡಿ ಬಂತು ಏ ಕೊಡೋ ಅದಕ್ಕೆ ಏನೋ ಅಂತ ಹಿಂಗೆ ಕೊಡೋರು ಅಷ್ಟು ರೂಢಿಯಾಗ್ಬಿಟ್ಟಿದ್ದು ಜನಗಳಿಗೆ ವಾಕರ್ಸ್ಗೆಲ್ಲ ಸಖತ್ತು ರೂಢಿಯಾಗ್ಬಿಟ್ಟಿದ್ದು ಆ ಕರಡಿ ನಮ್ಮ ಜೊತೆ ರೂಢಿಯಾಗಿದ್ದಲ್ಲ ಅವ್ರ ಜೊತೆಗೆಲ್ಲ ರೂಢಿಯಾಗ್ಬಿಡ್ತು ಹಂಗಾಗಿ ದರ್ಶನ ಮುಂದೆ ತೊಂದರೆ ಕೊಟ್ಬಿಡ್ತಾವೆ ಅಂತ ವಿಷ ಏನು ಮಾಡೋದು ಕರಡಿ ವಿಷ ಮರಿ ಮಾಡ್ಕೊಂಡು ಹ್ಞೂ ಸರ್ ಹ್ಞೂ ಸರ್ ಕಾಡೊಳಗೆ ನಾವು ಏನು ಇರೋಲ್ಲ ಅಂತೀವಿ ಇರ್ತಾವೆ ಇದು ಕಾಡು ಲೈಫ್ ಅದು ನೀವು ಅದನ್ನು ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಹೋಗ್ಬಿಡ್ರಿ ಹಾಂ ಹೋಗ್ಬಿಡೋದು ಸರ್ ಆಗಲಿ ಮತ್ತೆ ಥ್ಯಾಂಕ್ ಯು ಮಾ ನಿಮ್ಮ ಈ ಸೇವೆಗೆ ನಾವೇನು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ ಗೊತ್ತಾಗಲ್ಲ ಭಾಳ ದೊಡ್ಡ ತ್ಯಾಗ ತಂದು ಒಳ್ಳೆದಾಗಿತ್ತು ನನಗೆ ಥ್ಯಾಂಕ್ ಯು ಸರ್ ನಿಮ್ಮೇರೆ ನಮಸ್ಕಾರ ಆಗ್ತವ್ರೆ ನಮ್ಗೆ ನಿಮಗೆ ಸರ್ ಭಾಳ ಖುಷಿ ಆಯ್ತು ಸರ್ ನೀವು ನೋಡಿ ಥ್ಯಾಂಕ್ ಯು ಸರ್ ಏ ಭಾಳ ನೋಡ್ತೀನಿ ಸರ್ ಎಲ್ಲ ಇಲ್ಲೇ ಇರ್ತೀನಿ ಏನು ತಮ್ಮ ಹೆಸರು ಸರ್ ರಾಮಾಂಜನೇಯ ರಾಮಾಂಜನೇಯ ಕಡಿ ಹುಡ್ಸಿದ್ರೆ ಗುಡ್ ಬಿಸಿಲಿದೆ ನೀರು ಜಾಸ್ತಿ ಕುಡಿದ್ರಿ ಹಾಗೆ ಎಲ್ಲರೂ ಖುಷಿ ಆಯ್ತು ಸರ್ ನಿನ್ನ ಅಪ್ಡೇಟ್ ನೋಡಿದೆ ಸರ್ ಚಿತ್ರದುರ್ಗದ ಕೋಟೆ ಇನ್ನೊಂದು ಇರ್ಬೋದೇನೋ ಹೋಗ್ಯಾರ ಅನ್ಕೊಂಡೆ ಅವ್ರಿಗೆ ಸಿಕ್ಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಗ್ತೀನಿ ಬರ್ತೀರಿ ಇವ್ರು ನಿಮ್ಮೂರವರು ಆರ್ಟಿಸ್ಟು ಹೋಗಿ ಗೊತ್ತ ನಾಗರಾಜ್ ಸರು ನೋಡಿ ನೋಡಿ ಸರ್ ನಿಮ್ಮ ಅಭಿಮಾನಿಗಳು ಹೆಂಗಿದ್ದಾರೆ ಸಿಗ್ತೀನಿ ಬರ್ತೀನಿ ಬಾಯ್ ಒಳ್ಳೆದಾಗಲಿ ರಾಮಾನೇ ಒಳ್ಳೆದಾಗಲಿ ಸರ್ ಎಲ್ಲೂ ಹೊಟ್ಟು ಸರ್ ಇಲ್ಲ ಸರ್ ಹಾಂ ಈಗ ಸರ್ದು ಮನೆ ನೋಡಿದ್ವಿ ನಾವು ಅವ್ರ ಪೇಂಟಿಂಗು ಅವ್ರ ಕತೆ ಎಲ್ಲ ಕೇಳಿದ್ವಿ ಈಗ ಅವರು ಇಲ್ಲಿ ಅಂಗಡಿ ಇದೆ ಅವ್ರ ಲೋಕ ಕಲೆಯ ಲೋಕ ಆ ಲೋಕ ನಾವು ನೋಡೋಣ ನಾವೀಗ ಯಾವ ಏರಿಯಾ ಇದು ಇದು ಚರ್ಚ್ ಬಡಾವಣೆ ಸರ್ ಚರ್ಚ್ ಬಡಾವಣೆ ಹ್ಞೂ ಸರ್ ಇದೇ ಸಣ್ಣದು ಸರ್ ಓ ಇಲ್ಲೇ ಇದೆಯಲ್ಲ ನಾಗೋ ಆರ್ಟ್ಸ್ ಯಾಕೆ ಬೀಗ ಹಾಕಿದಿರಲ್ಲ ನಾನು ಇದು ಬಂದರೆ ಇರ್ತೀನಿ ಸರ್ ಹಾಂ
ಇಲ್ಲಾಂದ್ರೆ ಇಲ್ಲ, ಇಲ್ಲಿಗೆ ಬರಲ್ಲ ನಾನು. ಫೋನಾಗೆ ಕಾಂಟ್ಯಾಕ್ಟ್ ಫೋನೆ. ಹ್ಞೂ ಸರ್, ನಾನು ಊರಲ್ಲಿದ್ದರೆ ಮಾತ್ರ ಇಲ್ಲಿ ಬರೋದು, ಮತ್ತೆ ಬರಲ್ಲ ಸರ್. ಓಕೆ, ಬನ್ನಿ ಬನ್ನಿ. ನಾಗವಾಡ್ಸ್ ಅವರ ಅಂಗಡಿಗೆ ಕಲಾಲೋಕಕ್ಕೆ ಸ್ವಾಗತ ನಿಮಗೆ. ಸೂಪರ್, ವೆರಿ ನೈಸ್. ಸಾಕು ಇಷ್ಟು ಚಿಕ್ಕದು? ಹ್ಞೂ ಸಾಕು ಸರ್. ನಮಗೆ ಇಲ್ಲೇ ಕುತ್ಕೊಂಡು ಬರೀತೀರಿ? ಹಾಂ ಇಲ್ಲ ಸರ್. ಓಕೆ. ವಾ ಸರ್, ಏನು ಪೇಂಟಿಂಗ್ ಸರ್ ಇವು? ಅಯ್ಯೋ ದೇವ್ರೆ. ಇದು ನೋಡಿ ಸರ್, ದುರ್ಗದ ಕೋಟೆ. ಹಾಂ, ನೀವು ಎಲ್ಲ ಒಂದೊಂದು ಮನೆಯೇ ಬಿಟ್ಟಿಲ್ಲ. ಅದೇ ಅದೇ ಇಡೀ ಸಿದ್ದೇಶ್ವರ. ಹ್ಞೂ ಸರ್. ಇದು ಇದು ಅದೇ ಅವರ ಟಂಕಸಲೆ. ಟಂಕಸಲೆ. ಹ್ಞೂ ಟಂಕಸಲೆ. ಅದೇ ಗಾಳಿ ಗೋಪುರ ನೀವು ಜೋಡಿ ಕೊಡ್ತೀವಿ. ಹ್ಞೂ ಸರ್. ಈ ಕಡೆ ಜಂಡ ಕೊತ್ತೀರಿ? ಹ್ಞೂ ಸರ್. ಸರ್ ಏಕನಾಥೇಶ್ವರಿ? ಏಕನಾಥೇಶ್ವರಿ ಸರ್. ಇದು ನೀನು ಪೇಂಟಿಂಗ್? ಹ್ಞೂ ಸರ್. ಆಯಿಲ್ ಪೇಂಟ್? ಆಯಿಲ್ ಪೇಂಟಿಂಗ್ ಸರ್. ಏನು ಅಷ್ಟಾಗಿ ಲೈಟಿಂಗ್ ಕೊಟ್ಟಿದ್ರಲ್ಲ ಹಿಂಗೆ? ಓಕೆ, ಕೆನ್ನೆ ಮನೆ ಇದ್ರೆ ಲೈಟಿಂಗ್. ಲೈಟಿಂಗ್ ಹೆಂಗೆ ಡಿಸೈಡ್ ಮಾಡ್ತೀರಾ? ಹಂಗೆ ಸರ್, ಯಾಕಂದರೆ ದಿನ ನೋಡತ್ತಿರ್ತೀವಿ ಸರ್, ಲೈಟಿಂಗ್ನೆಲ್ಲ ಇರ್ತೀವಿ. ಹ್ಞೂ ಹ್ಞೂ. ಓಕೆ, ಅದು ಪೇಂಟಿಂಗ ಸರ್, ಫೋಟೋ. ಹ್ಞೂ, ಅದು ನೀವು ಮಾಡಿದ್ರು? ಹಾಂ, ನಾನು ಮಾಡಿದ್ದು. ಹಿಂಗೆ ಕೊಟ್ಟಿದ್ರು, ಒಂದು 2 ವರ್ಷ ಆಯಿತು. ತಗೊಂಡೋಗಿಲ್ಲ ಅಲ್ಲ, ನನಗೆ ಬರೆಯೋ ಕೊಟ್ಟು. ನಾನು ಹೇಳಿದ್ದೆ, ನಾನು ಕೊಡೋ ತಂಗ ನಾನು ಕೇಳಬಾರ್ದು ಅಂತೇಳಿ. ರೆಡಿ ಆಗೋ ತನಕ ಪಾಪ ದುಡ್ಡೆಲ್ಲ ಕೊಟ್ಟಿದ್ದಾರೆ, ನಾನೇ ವರ್ಕ್ ಮಾಡಿಲ್ಲ. 2 ವರ್ಷ ಬರ್ತೇನೆ. ಇದ್ಯಾವ ಫೋಟೋ? ಫೋಟೋ ಎಲ್ಲ ಹಾಳಾಗೈತೆ, ಅದು ಇನ್ನೂ ಪೇಂಟಿಂಗ್ ಕಂಪ್ಲೀಟ್ ಆಗಿಲ್ಲ. ಸರ್, ನನಗೆ ಬೇರೆ ಬೇರೆ ಕಡೆಯಿಂದ ವರ್ಕ್ ಇರುತ್ತಲ್ಲ. ಈ ಕೆಲಸ ಅಂದರೆ ಪ್ರಾಣಿಗಳದಾದ್ರೆ ಹೆಂಗ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿ ಗೊತ್ತಾಗ್ಬಿಡುತ್ತೆ. ಈ ಮನುಷ್ಯನ ಬರೀಬೇಕಂದ್ರೆ ಭಾಳ ಪೇಷನ್ಸ್ ಬೇಕು. ಯಾಕಂದ್ರೆ ಸ್ವಲ್ಪ ಮುಖದ ಮೇಲೆ ಒಂದು ಸ್ವಲ್ಪ ಹೋಯ್ತು ಅಂದರೆ ಎದ್ದು ಕಾಣುತ್ತೆ. ಪ್ರಾಣಿದಂಗಲ್ಲ, ಏನು ಬೇಕಾದ್ರೆ ಒಂದು ಪಟ್ಟೆ ಹೇಳಿದ್ರು ಗೊತ್ತಾಗಲ್ಲ. ಆದರೆ ಮನುಷ್ಯನ ಬರೆಯೋದು ಭಾಳ ಕಷ್ಟ. ಹಂಗೆ ಟೈಮ್ ತಗೊಂತೀನಿ ಅವಕ್ಕೆ. ಅದರ ನಾನು ಇಂಥ ವರ್ಕ್ ಕಾಣೋದೇ ಇಲ್ಲ. ಓಕೆ, ನಾನು ಬಿಸಿ ಇರೋದ್ರಿಂದ. ಹಾಂ, ಫಸ್ಟ್ ಫೋಟೋ ತಗೊಂಡಿರ್ತೀನಿ. ಎಲ್ಲಿಂದ ಕೊಡ್ತಿದ್ದೀರಾ? ಈ ಕಡೆ ಹಂಸದ ಬಂಡೆ ಅಂತ ಐತೆ. ಹಂಸದ ಬಂಡೆಯಿಂದ ನೋಡಿದ್ರೆ ಈ ಕೋಟೆ ಕಾಣುತ್ತೆ. ಈ ಕಡೆ ಇದು ತುಪ್ಪದ ಕೊಳಕ್ಕೆ ಹೋಗುತ್ತೆ. ಹಾಂ, ತುಪ್ಪದ ಕೊಳಕ್ಕೆ ಕಡೆ ಹೋಗುತ್ತೆ. ಕಳ್ಳ ದ್ವಾರದ ಮುಖಾಂತರ ನಮ್ಮ ಚಾರಣ ಶುರುವಾಗುತ್ತೆ. ಸ್ನೇಹಿತರೆ, ನಮ್ಮ ದುರ್ಗದ ಹೆಮ್ಮೆಯ ಪುತ್ರ ನಾಗರಾಜ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನಾಗರಾಜ್ ನಾಗು ಆರ್ಟ್ಸ್ ಯೂಟ್ಯೂಬ್ ಚಾನಲ್ ಅಂತ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಕಾಡುಗಳಿಗೆ ಸಂಬಂಧಪಟ್ಟ ಹಾಗೆ, ಕಾಡು ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ, ಫೋಟೋಗ್ರಫಿ, ಪೇಂಟಿಂಗ್ ಇರ ಬಗ್ಗೆ ತುಂಬ ವಿಚಾರಗಳನ್ನ ಅವರು ಅಪ್ಡೇಟ್ ಮಾಡ್ತಾರೆ. ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಸರ್. ನಮಸ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.